The rhythm of voice. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಧಿ ಎಂದರೆ ನಮ್ಮೆಲ್ಲರಿಗೂ ಗೊತ್ತು, ಬೆಲೆ ಬಾಳುವ ವಸ್ತು ಅಥವಾ ಅಮೂಲ್ಯವಾದ ವಸ್ತು. ಈ ನಿಧಿ ನಮ್ಮ ಜೀವನದಲ್ಲಿ ಯಾವುದೇ ಆಗಿರಬಹುದು ಅಥವಾ ಯಾವ ರೂಪದಲ್ಲಿಯೇ ಸಹ ಆಗಿರಬಹುದು. ನಮ್ಮ ಜೀವನದ ಹೋರಾಟವೇ ಯಾವುದೋ ಒಂದು ನಿಧಿಗಾಗಿ ಇರಬಹುದು. ನಮಗೆ ಗೊತ್ತು, ಒಂದು ನಿಧಿ ಸಿಕ್ಕರೆ ಸಾಕು ಎನ್ನುವ ಆಸೆ ಆಕಾಂಕ್ಷೆ ನಮಗಿರಬಹುದು. ಆಗಿನ ಕಾಲದಲ್ಲಿ ಅಥವಾ ಪುಸ್ತಕಗಳಲ್ಲಿ ನಾವು ಓದಿರಬಹುದು, ನಾವೆಲ್ಲೋ ತೋಟದಲ್ಲಿ ಅಗೆಯಬೇಕಾದರೆ ಅಥವಾ ಭೂಮಿಯನ್ನು ತೆಗೆಯಬೇಕಾದರೆ ನಿಧಿ ಸಿಗಬಹುದೇನೋ ಎನ್ನುವ ಆಸೆ ನಮಗಿರಬಹುದು. ಇದು ಒಂದು ಬೆಲೆ ಬಾಳುವ ವಸ್ತು, ಅಮೂಲ್ಯವಾದ ವಸ್ತು. ಈ ನಿಧಿಗಾಗಿಯೇ ನಮ್ಮ ಜೀವನದ ಹೋರಾಟ. ಈ ನಿಧಿ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ಹಣದ ರೂಪದಲ್ಲಿ, ಆಸ್ತಿಯ ರೂಪದಲ್ಲಿ ಈ ನಿಧಿ ಇರಬಹುದು, ಅಥವಾ ನಮ್ಮ ಸಂಪಾದನೆ ಸಂಪತ್ತು, ಇದು ನಮಗೆ ನಿಧಿಯಾಗಿರಬಹುದು. ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ವ್ಯಕ್ತಿಗಳು ಒಂದು ರೀತಿಯ ನಿಧಿಯಾಗಿರಬಹುದು. ಅಷ್ಟೇ ಮಾತ್ರವಲ್ಲ, ನಮ್ಮ ಈ ನಿಧಿ ಎಂದಾಗ ಕೆಲವೊಮ್ಮೆ ಈ ವಿಚಾರಗಳು, ವಿಷಯಗಳು, ನಂಬಿಕೆಗಳು ಕೂಡ ಒಂದು ಮಹತ್ವದ ನಿಧಿಯಾಗಿ ಪರಿವರ್ತಿಸಬಹುದು. ಹಾಗಾದರೆ ನಮ್ಮ ಜೀವನದಲ್ಲಿ ಈ ಒಂದು ಅಪೂರ್ವ ನಿಧಿಯ ಶೋಧನೆಯನ್ನೇ ನಾವು ಮಾಡುತ್ತಿರಬಹುದು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಿಧಿಯನ್ನು ಗಳಿಸಿಕೊಳ್ಳುವುದಕ್ಕಾಗಿಯೇ ನಮ್ಮ ಜೀವನವನ್ನು ನಾವು ನಡೆಸುತ್ತಿರಬಹುದು. ಎಸ್, ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಈ ನಿಧಿಯನ್ನು ಗಳಿಸುವುದಕ್ಕಾಗಿಯೇ ನಮ್ಮ ಜೀವನವನ್ನು ನಾವು ಬಾಳುತ್ತಿರುತ್ತೇವೆ. ಹಾಗಾದರೆ ಆತ್ಮೀಯರೇ, ನಮ್ಮ ಜೀವನದ ಹೋರಾಟದಲ್ಲಿ ನಾವು ಗಳಿಸಿಕೊಳ್ಳುವ ಈ ಒಂದು ನಿಧಿ ಯಾವುದಾಗಿರಬಹುದು, ಯಾವುದಾಗಿರಬೇಕು ಅಥವಾ ಯಾವ ರೀತಿಯಾಗಿರಬೇಕು ಎನ್ನುವುದೇ ಇಂದಿನ ಶುಭ ಸಂದೇಶದ ಒಂದು ಅರ್ಥ. ಬನ್ನಿ ಆತ್ಮೀಯರ, ಅದೇನು, ಯಾವ ರೀತಿಯಾಗಿರಬಹುದು ಎಂದು ನಾವು ನೋಡೋಣ. ಒಮ್ಮೆ ಒಬ್ಬ ಅಗರ್ಭ ಶ್ರೀಮಂತ ವ್ಯಕ್ತಿ ಒಬ್ಬ ಸನ್ಯಾಸಿಯನ್ನು ತನ್ನ ಮನೆಗೆ ಊಟಕ್ಕೆ ಕರೆಯುತ್ತಾನೆ. ಸನ್ಯಾಸಿಯನ್ನು ತನ್ನ ಮನೆಗೆ ಊಟಕ್ಕೆ ಕರೆದು ಊಟದ ಸಂದರ್ಭದಲ್ಲಿ ಆ ಅಗರ್ಭ ಶ್ರೀಮಂತ ವ್ಯಕ್ತಿ ಈ ಸನ್ಯಾಸಿಗೆ ಹೇಳುತ್ತಾನೆ, ಗುರುಗಳೇ, ನೀವೇನು ಬೇಕಾದರೂ ಕೇಳಿ, ನಾನು ಈ ಹಳ್ಳಿಯಲ್ಲಿ ಒಬ್ಬ ಅಗರ್ಭ ಶ್ರೀಮಂತ ವ್ಯಕ್ತಿ, ನೀವೇನು ಕೇಳಿದ್ರು ನಾನು ಕೊಡ್ತೇನೆ, ಏನು ಕೆಲಸ ಕೇಳಿದ್ರು ನಾನು ಮಾಡಿಸ್ಕೊಡ್ತೇನೆ, ಒಂದು ಮಾತು ಸಾಕು, ನಾನು ಖಂಡಿತವಾಗಿ ಮಾಡಿಸ್ಕೊಡ್ತೇನೆ, ನೀವೇನು ಕೇಳಿದ್ರು ಕೊಡ್ತೇನೆ, ಆ ಶಕ್ತಿ ನನ್ನಲ್ಲಿ ಇದೆ ಎಂದು ಆ ಅಗರ್ಭ ಶ್ರೀಮಂತ ವ್ಯಕ್ತಿ ಸನ್ಯಾಸಿಗೆ ಹೇಳುತ್ತಾನೆ. ಹೀಗೆ ಹೇಳಿದ ಸಂದರ್ಭದಲ್ಲಿ ಆ ಸನ್ಯಾಸಿ ಆ ವ್ಯಕ್ತಿಗೆ ಹೇಳ್ತಾನೆ, ಹೌದು, ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು, ನೀನು ನನಗೊಂದು ಸಹಾಯ ಮಾಡಬೇಕು, ಹೇಳಿ ಗುರುಗಳೇ, ಏನು ಬೇಕಾದ್ರೂ ನಾನು ಮಾಡಿಕೊಡ್ತೇನೆ ಎಂದ ತಕ್ಷಣ ಆ ಗುರುಗಳು ತನ್ನ ಜೇಬಿಗೆ ಕೈ ಹಾಕಿ ಒಂದು ಸೂಜಿಯನ್ನು ಹೊರತೆಗೆಯುತ್ತಾರೆ. ಸೂಜಿಯನ್ನು ಹೊರತೆಗೆದು ಆ ವ್ಯಕ್ತಿಯ ಕೈಯಲ್ಲಿಟ್ಟು ಹೇಳುತ್ತಾರೆ, ಈ ಸೂಜಿಯನ್ನು ಜೋಪಾನವಾಗಿಡು, ಭದ್ರವಾಗಿಡು, ಸುರಕ್ಷಿತವಾಗಿಡು, ಕಾಪಾಡಿಕೋ, ಒಂದಲ್ಲ ಒಂದಿನ ಈ ಸೂಜಿಯನ್ನು ನನಗೆ ಹಿಂತಿರುಗಿಸು, ಅದು ಎಲ್ಲಿ, ಖಂಡಿತವಾಗಿಯೂ ಒಂದಲ್ಲ ಒಂದಿನ ನೀನು ಸಾಯುತ್ತೀಯ, ನಾನು ಸಾಯುತ್ತೇನೆ, ಖಂಡಿತವಾಗಿಯೂ ನಾವೆಲ್ಲರೂ ಸಾಯುತ್ತೇವೆ, ನಾವೆಲ್ಲರೂ ಮಾನವರು, ಖಂಡಿತವಾಗಿ ಸಾಯಲೇಬೇಕು, ಸತ್ತ ಮೇಲೆ ಸ್ವರ್ಗದಲ್ಲಿ ಖಂಡಿತವಾಗಿಯೂ ನಾವು ಭೇಟಿಯಾಗುತ್ತೇವೆ, ಸಂಧಿಸುತ್ತೇವೆ, ನಾವಿಬ್ಬರು ಅಲ್ಲಿ ಸಂಧಿಸಿದಾಗ ಈ ಸೂಜಿಯನ್ನು ನನಗೆ ಹಿಂತಿರುಗಿಸಿಕೊಡು, ಈ ಸೂಜಿಯನ್ನು ನನಗೆ ಅಲ್ಲಿ ಹಿಂತಿರುಗಿಸಿಕೊಡು ಎಂದಾಗ ತಕ್ಷಣವೇ ಆ ವ್ಯಕ್ತಿ ಹೇಳ್ತಾನೆ, ಗುರುಗಳೇ, ಇದೇಗೆ ಸಾಧ್ಯ, ಖಂಡಿತವಾಗಿ ಸಾಧ್ಯವಿಲ್ಲ, ಖಂಡಿತವಾಗಿ ಇದು ಅಸಾಧ್ಯವಾದ ಕೆಲಸ. ಅದಕ್ಕೆ ಆ ಸನ್ಯಾಸಿ ಗುರುಗಳು ಹೇಳುತ್ತಾರೆ, ನಿನ್ನ ಕೈಯಲ್ಲಿ ಈ ಸೂಜಿಯನ್ನೇ ನನಗೆ ಕೊಡಲು ಅಸಾಧ್ಯವೆಂದ ಮೇಲೆ ನೀನು ಸಂಪಾದಿಸಿರುವ ಈ ಆಸ್ತಿ ಪಾಸ್ತಿಯನ್ನೆಲ್ಲ ನೀನು ಅಲ್ಲಿಗೆ ಹೇಗೆ ಕೊಂಡೊಯ್ಯತೀಯ ಎಂದು ಆತನಿಗೆ ಮನವರಿಕೆ ಮಾಡಿಸುತ್ತಾರೆ. ತದನಂತರ ಆ ವ್ಯಕ್ತಿಯ ತಪ್ಪು ಆತನಿಗೆ ಅರಿವಾಗಿ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳುತ್ತಾನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ನಮ್ಮ ಸತ್ತ ಮೇಲೆ
ನಮ್ಮ ಹಿಂದೆ ನಮ್ಮ ಜೊತೆ ಯಾರು ಬರುವುದಿಲ್ಲ, ಯಾವುದು ಬರುವುದಿಲ್ಲ. ಇದು ಖಂಡಿತ ಸತ್ಯ. ಈ ಸತ್ಯ ನಮ್ಮೆಲ್ಲರಿಗೂ ಗೊತ್ತು. ಆದರೆ ನಮ್ಮ ಹಿಂದೆ ಬರುವುದು ಮಾತ್ರ, ನಾವು ಮಾಡಿರುವ ಒಳ್ಳೆ ಕೆಲಸಗಳು ಮಾತ್ರ, ನಾವು ಆಡಿರುವ ಒಳ್ಳೆ ಮಾತುಗಳು ಮಾತ್ರ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರೈಸ್ತರು ಎರಡು ರೀತಿಯ ಆಸ್ತಿಯನ್ನು ಅಥವಾ ಎರಡು ರೀತಿಯ ನಿಧಿಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತಾರೆ. ಒಂದು ಪ್ರಾಪಂಚಿಕ ಆಸ್ತಿ ಅಥವಾ ಪ್ರಾಪಂಚಿಕ ನಿಧಿ ಎಂದು ನಾವು ಹೇಳಿದರೆ ತಪ್ಪಾಗಲಾರದು. ಎರಡನೆಯದಾಗಿ ಆಧ್ಯಾತ್ಮಿಕ ಆಸ್ತಿ ಅಥವಾ ಆಧ್ಯಾತ್ಮಿಕ ನಿಧಿ. ಈ ಪ್ರಾಪಂಚಿಕ ಆಸ್ತಿಯನ್ನು ನಾವೆಲ್ಲರೂ ಸಂಪಾದಿಸುತ್ತೇವೆ. ಬರೀ ಮನುಷ್ಯನು ಮಾತ್ರವಲ್ಲ, ಒಂದು ಇರುವೆಯು ಸಹ ಸಂಪಾದನೆ ಮಾಡುತ್ತದೆ, ಸಂಪಾದಿಸುತ್ತದೆ. ಒಂದು ನಾಯಿಯೂ ಸಹ ಸಂಪಾದಿಸುತ್ತದೆ. ಒಂದು ನಾಯಿ ಸಹ ಬೆಳಿಗ್ಗೆ ಆದ ತಕ್ಷಣ ತನ್ನ ಆಹಾರಕ್ಕಾಗಿ ಹುಡುಕಿಕೊಂಡು ಹೋಗುತ್ತದೆ, ತನ್ನ ಆಹಾರವನ್ನು ತಾನೇ ತಾನಾಗಿಯೇ ಸಂಪಾದಿಸುತ್ತದೆ. ಮಾತ್ರವಲ್ಲ, ಇರುವೆ ನಾಯಿ ಮಾತ್ರವಲ್ಲ, ಪಕ್ಷಿಯೂ ಸಹ ಸಂಪಾದಿಸುತ್ತದೆ ತನ್ನ ಆಹಾರಕ್ಕಾಗಿ. ಯಾರು ಸಹ ಅವುಗಳಿಗೆ ಸಾಕಿರುವ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಾವು ಆಹಾರವನ್ನು ಒದಗಿಸಬಹುದು, ಕೊಡಬಹುದು. ಆದರೆ ಹೊರಗಡೆ ಇರುವ ಪ್ರಾಣಿ ಪಕ್ಷಿಗಳಿಗಾಗಿ ಯಾರು ಕೊಡುತ್ತಾರೆ? ಬರೀ ಮನುಷ್ಯನು ಮಾತ್ರವಲ್ಲ ನಾನು ಸಂಪಾದಿಸುತ್ತೇನೆ ಎಂದು ಹೇಳಿಕೊಳ್ಳುವುದು ಮಾತ್ರವಲ್ಲ, ಇರುವೆಯು ಸಹ ಸಂಪಾದಿಸುತ್ತದೆ. ಅದು ಯಾವ ರೀತಿಯಾಗಿ ಯೋಚಿಸಬೇಕಾಗಿದೆ. ಆತ್ಮೀಯರೇ, ಪ್ರತಿಯೊಬ್ಬರು ಸಂಪಾದಿಸುತ್ತಾರೆ. ನಮ್ಮ ಜೀವನವೆಲ್ಲ ನಾವು ಸಂಪಾದನೆಗಾಗಿ ಮುಡಿಪಾಗಿಡುತ್ತೇವೆ. ಅದು ಹಣಕ್ಕಾಗಿರಲಿ, ಆಸ್ತಿಯಾಗಿರಲಿ. ಅಂದ ಮಾತ್ರಕ್ಕೆ ಪ್ರಭು ಕ್ರೀಸ್ತರ ಶುಭ ಸಂದೇಶದ ಮಾತಿನ ಹಿನ್ನೆಲೆ ಪ್ರಭು ಕ್ರೀಸ್ತರು ಹಣವನ್ನು ಆಸ್ತಿಯನ್ನು ಶೇಖರಿಸಿಡಬೇಡಿ ಅಥವಾ ಕೂಡಿಸಿಡಬೇಡಿ ಅಥವಾ ಜೋಪಾನವಾಗಿ ಇಟ್ಟುಕೊಳ್ಳಬೇಡಿ ಎನ್ನುವ ಮಾತಿನ ಅರ್ಥವಲ್ಲ. ಶುಭ ಸಂದೇಶದ ಮಾತಿನ ಅರ್ಥ, ಪ್ರಭು ಕ್ರೀಸ್ತರು ಈ ಮಾತು ಹೇಳಿದ ತಕ್ಷಣ ಕೆಲವೊಬ್ರು ಹೇಳ್ಬೋದು, ಪ್ರಭು ದೇವರು ಹೇಳಿದ್ದಾರೆ ಕೆಲಸಕ್ಕೆ ಹೋಗಬಾರ್ದು, ಸಂಪಾದಿಸಬಾರ್ದು, ಕಷ್ಟಪಡಬಾರ್ದು, ಯಾವಾಗಲೂ ಪ್ರೇಯರ್ ಮಾಡ್ಕೊಂಡಿರ್ಬೇಕು, ಕೆಲ್ಸಕ್ಕೆ ಹೋಗ್ಬಾರ್ದು, ಮನೆಯಲ್ಲೇ ಇರಬೇಕು, ಅಲ್ಲಿಗೆ ಪ್ರೈಸ್ ದ ಲಾರ್ಡ್ ಎಂದು ಮನೆಯಲ್ಲೇ ನಾವು ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಹಾಡು ಹೇಳಬೇಕು ಎನ್ನುವ ಮಾತು ಪ್ರಭು ಕ್ರೀಸ್ತರ ಮಾತಿನ ಅರ್ಥವಲ್ಲ. ಪ್ರಭು ಕ್ರೀಸ್ತರ ನಿಜವಾದ ಮಾತಿನ ಅರ್ಥ ಅಥವಾ ಶುಭ ಸಂದೇಶದ ಮೂಲ ಏನೇ ಎಂದರೆ, ಹಣವನ್ನು ದೇವರಂತೆ ನಾವು ಕಾಣಬಾರದು ಎನ್ನುವಷ್ಟೇ ಸತ್ಯ. ಹಣವನ್ನು ದೇವರಂತೆ ಕಾಣಬಾರದು ಹಾಗೂ ದೇವರ ಸ್ಥಾನವನ್ನು ಹಣಕ್ಕೆ ನೀಡಬಾರದು ಎನ್ನುವುದೇ ಶುಭ ಸಂದೇಶದ ಮಾತಿನ ಅರ್ಥ ಹಾಗೂ ಇಂದಿನ ಶುಭ ಸಂದೇಶದ ಮೂಲ. ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲರೂ ಸಂಪಾದಿಸುತ್ತಾರೆ ಸತ್ಯ, ಎಲ್ಲರೂ ದುಡಿಯುತ್ತಾರೆ ಸತ್ಯ, ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ ಸತ್ಯ. ಆದರೆ ನಮ್ಮ ಆಸ್ತಿ ಪಾಸ್ತಿ, ಹಣ ಸಂಪಾದನೆ, ಗಳಿಕೆ, ಪರರನ್ನು ದೂಷಿಸಿ ಬೇರೆಯವರ ತಲೆಯ ಮೇಲೆ ಕೈಯಿಟ್ಟು ನಾವು ಸಂಪಾದಿಸಬಾರದು. ಸಂಪಾದಿಸಿದ ನಾವು ಕಷ್ಟಪಟ್ಟ ಹಣವೇ ನಮ್ಮೊಂದಿಗೆ ಇರುವುದಿಲ್ಲ ಎನ್ನುವ ಮಾತು ಸತ್ಯದ ಜೊತೆ, ಬೇರೆಯವರಿಗೆ ಮೋಸ ಮಾಡಿ ಗಳಿಸಿದ ಹಣ ಖಂಡಿತವಾಗಿಯೂ ನಮ್ಮ ಜೊತೆ ಬರುವುದಿಲ್ಲ, ನಾವು ತೆಗೆದುಕೊಂಡು ಹೋಗುವುದಿಲ್ಲ. ಅದು ನಾವು ಮಾತ್ರವಲ್ಲ, ನಾನು ಬೇರೆಯವರಿಗೆ ಮೋಸ ಮಾಡಿ ಗಳಿಸಿದ್ದೆಯಾದರೆ, ಬೇರೆಯವರ ತಲೆಯ ಮೇಲೆ ಕೈಯಿಟ್ಟು ಆಸ್ತಿಯನ್ನೇ ಆಗಿರಲಿ ಅಥವಾ ಒಂದು ಸೈಟನ್ನೇ ಆಗಿರಲಿ, ಒಂದು ಮನೆಯನ್ನೇ ಆಗಿರಲಿ ಅಥವಾ ಹಣವನ್ನೇ ಆಗಿರಲಿ ನಾನು ಸಂಪಾದಿಸಿದೆಯಾದರೆ, ನಾನು ಮಾತ್ರವಲ್ಲ ನನ್ನ ಮಕ್ಕಳು, ನನ್ನ ಕುಟುಂಬದವರು, ನನ್ನ ವಂಶದವರು ಸಹ ಅದನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಮೋಸದ ಹಣ, ಬೇರೆಯವರೊಂದಿಗೆ ಬೇರೆಯವರಿಗೆ ನಾವು ಮೋಸ ಮಾಡಿ ಅವರ ಕುಟುಂಬಕ್ಕೆ ನಾವು ನಷ್ಟ ಮಾಡಿ ಸಂಪಾದಿಸಿದ ಹಣ ಖಂಡಿತವಾಗಿಯೂ ಅದು ನಮಗೆ ಶ್ರೇಯಸ್ಸು ತರುವುದಿಲ್ಲ. ಇದು ಇಂದಿನ ಶುಭ ಸಂದೇಶದ ಮೂಲ. ಬೇರೆಯವರಿಗೆ ಮೋಸ ಮಾಡಿ ಸಂಪಾದಿಸಬೇಡಿ, ಶೇಖರಿಸಿಡಬೇಡಿ, ಕೂಡಿಸಿಡಬೇಡಿ. ಏಕೆಂದರೆ ಅದು ನಶಿಸಿ ಹೋಗುತ್ತದೆ, ನುಸಿ ಹೊಡೆಯುತ್ತದೆ, ಕಳ್ಳರು ಬಂದು ತೆಗೆದುಕೊಂಡು ಹೋಗುತ್ತಾರೆ. ಬೇರೆಯವರಿಗೆ ಖಂಡಿತವಾಗಿಯೂ ಮೋಸ ಮಾಡಬೇಡಿ ಎನ್ನುವುದೇ ಇಂದಿನ ಶುಭ ಸಂದೇಶದ ಮಾತಿನ ಹಿನ್ನೆಲೆಯಾಗಿದೆ. ಆತ್ಮೀಯರೇ, ಆತ್ಮೀಯರೇ, ಪ್ರಭು ಕ್ರಿಸ್ತರು ಇದರ ಒಂದು ಎಚ್ಚರಿಕೆಯ ಮಾತುಗಳನ್ನು, ತಿಳುವಳಿಕೆಯ ಮಾತುಗಳನ್ನು ಪವಿತ್ರ ಗ್ರಂಥದ ಮೂಲಕ ಇಂದು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಹಾಗಾದರೆ ಆತ್ಮೀಯರೇ, ನಾವು ನಮ್ಮ ಆಸ್ತಿಯನ್ನು ಎಲ್ಲಿ ಶೇಖರಿಸಿಡಬೇಕು? ಸ್ವರ್ಗದಲ್ಲಿ ಶೇಖರಿಸಿಡಬೇಕು. ಯಾರ ರೂಪದಲ್ಲಿ? ದೇವರ ರೂಪದಲ್ಲಿ. ಹೀಗಿದ್ದ ಪಕ್ಷದಲ್ಲಿ ಆತ್ಮೀಯರೇ, ನಾವೆಲ್ಲರೂ ಬಾಳಬೇಕು, ಬದುಕಬೇಕು, ಜೀವಿಸಬೇಕು. ಇದು ಸತ್ಯ. ಹುಟ್ಟಿದ ಪ್ರತಿಯೊಬ್ಬನು ದುಡಿಯಲೇಬೇಕು, ಜೀವಿಸಲೇಬೇಕು. ಅದು ಖಂಡಿತವಾಗಿಯೂ ಸತ್ಯ. ಹಾಗಾದರೆ ಆತ್ಮೀಯರೇ, ಇದ್ದಾಗ, ನಮ್ಮೊಂದಿಗೆ ಇದ್ದಾಗ, ನಮ್ಮ ಹತ್ತಿರ ಇದ್ದಾಗ,
ಹಂಚಿಕೊಳ್ಳೋಣ, ಇದ್ದಾಗ ಕೊಟ್ಟು ಬದುಕೋಣ, ಇರುವುದರಲ್ಲಿ ಹಂಚಿ ಜೀವಿಸೋಣ. ಏಕೆಂದರೆ ಕೊನೆಯಲ್ಲಿ ನಮ್ಮ ಹಿಂದೆ ಬರುವುದು ವಸ್ತುಗಳು ಅಲ್ಲ, ನಾವು ಮಾಡಿರುವ ಒಳ್ಳೆಯ ಕೆಲಸಗಳು, ಒಳ್ಳೆಯ ಮಾತುಗಳು, ಹಾಗೂ ನಾವು ಮಾಡಿರುವ ಸಹಾಯಗಳು, ಹಾಗೂ ನಾವು ಮಾಡಿರುವ ಒಳ್ಳೆಯ ವಿಚಾರಗಳು, ಒಳ್ಳೆಯ ವಿಷಯಗಳು ಮಾತ್ರ ನಾವು ಸತ್ತ ನಂತರ ನಮ್ಮ ಹಿಂದೆ ಹುಡುಕಿಕೊಂಡು ಬರುತ್ತವೆ. ಸತ್ತ ಮೇಲೆ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಎಂದು ಯಾರು ಫೋನ್ ಮಾಡಿ ಇನ್ವಿಟೇಷನ್ ಕೊಟ್ಟು ಬಾ ಎಂದು ಕರೆಯುವುದಿಲ್ಲ. ಬದಲಾಗಿ ಆ ವ್ಯಕ್ತಿ ಸತ್ತಿದ್ದಾನೆ ಎನ್ನುವ ವಿಷಯ ನಮ್ಮ ಕಿವಿಗೆ ಬಿದ್ದಾಗ ನಾವೇ ತಾನಾಗಿಯೇ ತನ್ನಷ್ಟಕ್ಕೆ ನಾವು ಸಾವಿನ ಬಲಿಪೂಜೆಗೆ ಹೋಗುತ್ತೇವೆ, ಅವರಿಗೆ ಎರಡಿಡಿ ಮಣ್ಣಾಗ್ತೇವೆ. ಯಾಕೆ? ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡಿರುತ್ತಾರೆ, ಯಾವುದೇ ಒಂದು ರೀತಿಯಲ್ಲಿ ನಮಗೆ ನಮ್ಮ ಕಷ್ಟಕ್ಕೆ ಅವರು ನೆರವಾಗಿರುತ್ತಾರೆ, ಅಥವಾ ಒಂದು ಉಪ್ಪತ್ತಿನ ಊಟ ನಮಗೆ ಕೊಟ್ಟಿರುತ್ತಾರೆ ಎನ್ನುವ ಒಳ್ಳೆಯ ವಿಚಾರಗಳು, ಒಳ್ಳೆಯ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ನಾಟಿರುತ್ತವೆ, ಆಳವಾಗಿರುತ್ತದೆ. ಹಾಗಾದರೆ ಆತ್ಮೀಯರೇ, ದೇವರನ್ನು ಎಲ್ಲಿ ಹುಡುಕಬೇಕು, ಅಥವಾ ದೇವರನ್ನು ನಾವು ಇಲ್ಲೇ ಹುಡುಕಬೇಕು? ಹೇಗೆ ಹುಡುಕಬೇಕು? ಅದು ಒಳ್ಳೆಯ ಕೆಲಸಗಳಲ್ಲಿ. ಯಾರಲ್ಲಿ ಹುಡುಕಬೇಕು? ಪರರಲ್ಲಿ ಹುಡುಕಬೇಕು. ಏಕೆಂದರೆ ದೇವರು ನಮ್ಮ ಅಮೂಲ್ಯವಾದ ನಿಧಿ, ದೇವರೇ ನಮ್ಮ ಅಮೂಲ್ಯವಾದ ನಿಧಿ. ಆ ನಿಧಿಯನ್ನು ನಾವು ಎಲ್ಲಿ ಹುಡುಕಲು ಅಸಾಧ್ಯವೇ ಸರಿ, ಅದು ನಮ್ಮ ಪರರಲ್ಲಿ, ನಮ್ಮ ಮನೆಯವರಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಧರ್ಮಸಭೆಯಲ್ಲಿ, ನಾವು ಮಾಡುವ ಒಳ್ಳೆಯ ವಿಚಾರಗಳಲ್ಲಿ ಈ ಅಮೂಲ್ಯವಾದ ನಿಧಿಯನ್ನು ಹುಡುಕೋಣ, ಕಾಣೋಣ, ಈ ಒಂದು ಅಮೂಲ್ಯವಾದ ನಿಧಿಗಾಗಿ ಅರಸೋಣ ಹಾಗೂ ಆರಿಸಿಕೊಳ್ಳೋಣ. ಆಮೇನ್.